हेलो माय डियर स्टूडेंट्स हेगिदिरा वेलकम टू पल्लवी पल्लवी ट्यूटोरियल्स मक्कळे वीडियोदल्ली सेकेंड पीयूसी अर्थशास्त्र के संबंध पट्टागे नाळे नडेयुवंत वार्षिक परीक्षेयल्ली केळबहुदादंत केळलु अति हेच्चु साध्यतेगळिरुवंत आरु अंकद प्रश्नेगळु यावुदु अदक्के उत्तरगळेनु अन्नोदन्न हेळ्ता इद्दीनि ई हिंदे निमगे नीली नक्षेयल्ली याव याव अध्यायदल्ली आरु अंकद प्रश्नेगळु बरुत्ते अंत हेळिदाग डीटेल आगि हेळिद्दे निमगे मोदलने प्रश्ने अध्याय 2 अनुभोगीय वर्तनेय सिद्धांत ई अध्यायदल्ली आरु अंकद ओंदु प्रश्ने परिपूर्ण पैपोटियल्ली उद्यम घटकद सिद्धांत एनिदे ई अध्यायदल्ली आरु अंकद ओंदु प्रश्ने राष्ट्रीय ಲೆಕ್ಕಾಚಾರ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಹಣ ಮತ್ತು ಬ್ಯಾಂಕಿಂಗ್ ಅಲ್ಲಿ ಒಂದು ಪ್ರಶ್ನೆ ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರುವಂತದ್ದು ಸೋ ಇಲ್ಲಿ ನೋಡಿ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ನೀವು ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ಹಣ ಮತ್ತು ಬ್ಯಾಂಕಿಂಗ್ ಮೇಲೆ ಒಂದು ಪ್ರಶ್ನೆ ಬಂದಿದೆಯಲ್ಲ ಈ ಅಧ್ಯಾಯದಲ್ಲಿ 6 ಅಂಕಕ್ಕೆ ಕೇಳಲು ಚಾನ್ಸಸ್ ಇರುವಂತ ಪ್ರಶ್ನೆಗಳು ಕೇವಲ 3 ಪ್ರಶ್ನೆಗಳಿದೆ ಆ 3 ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಇಲ್ಲಿ ನೀವು ಒಂದು ಪ್ರಶ್ನೆಯನ್ನು ಬರೆಯಬಹುದು ಅದರಲ್ಲೂ ಕೂಡ ಬಹುಮುಖ್ಯ ಪ್ರಶ್ನೆ ಹಣದ ಕಾರ್ಯಗಳೇ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರಲ್ಲ ಇದು ನಿಮಗೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಏನಿದೆ ಈ ಅಧ್ಯಾಯದಲ್ಲಿ ಕೇಳಿರುವಂತ ಪ್ರಶ್ನೆ ಸ್ವೀಕೃತಿಗಳ ವರ್ಗೀಕರಣದಲ್ಲಿ ಕಂದಾಯ ಸ್ವೀಕೃತಿ ಮತ್ತೆ ಬಂಡವಾಳ ಸ್ವೀಕೃತಿ ಏನಿದೆ ಎರಡರ ಮೇಲೆ ಅದರ ಮೇಲೆ ಪ್ರಶ್ನೆಯನ್ನು ಕೇಳುವಂತದ್ದು ಸೋ ಕಂದಾಯ ಸ್ವೀಕೃತಿ ಬಂಡವಾಳ ಸ್ವೀಕೃತಿಯನ್ನು ಅದು ಹೇಗೆ ಅದರಲ್ಲಿ ಏನು ಟೈಪ್ಸ್ ಬರುತ್ತೆ ವಿಧಗಳು ಏನು ಬರುತ್ತೆ ಅನ್ನೋದನ್ನ ಬರೆಯುವಂತದ್ದು ಈ ಅಧ್ಯಾಯದಲ್ಲಿ 6 ಅಂಕಕ್ಕೆ ಕೇಳುವಂತ ಚಾನ್ಸಸ್ ಇರುವಂತ ಪ್ರಶ್ನೆಗಳು ಎರಡು ಪ್ರಶ್ನೆಗಳನ್ನು ನೋಡ್ಕೊಂಡು ಹೋದ್ರೆ ಒಂದು ಪ್ರಶ್ನೆ ಬರೆಯೋದಕ್ಕೆ ನಿಮಗೆ ಈಜಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೆಕ್ಸ್ಟ್ ನಿಮಗೆ ಇಲ್ಲಿ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದು ನಿಮಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತ ಪ್ರಶ್ನೆ ಈ ಅಧ್ಯಾಯದಲ್ಲಿ ಆಲ್ಮೋಸ್ಟ್ ನಾನು 5 ರಿಂದ 6 ಪ್ರಶ್ನೆಗಳನ್ನು 4 ಅಂಕಕ್ಕೆ ಓದ್ಕೊಳ್ಳಿ ಅಂತ ಏನು ಕೊಟ್ಟಿದ್ದೀನಿ ಅದೇ ನಿಮಗೆ 6 ಅಂಕಕ್ಕೂ ಹೆಲ್ಪ್ ಆಗುವಂತದ್ದು ಇಲ್ಲಿ ಕೆಲವೊಂದು ಟಾಪಿಕ್ ಅಂದ್ರೆ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳಾಗಿರಬಹುದು ಅಥವಾ ಇನ್ನುಳಿದ ಇನ್ನ ಎರಡು ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ 6 ಅಂಕಕ್ಕೆ ಬರುವಂತ ಪ್ರಶ್ನೆ 3 ಇದೆ ಆ 3 ರಲ್ಲಿ ಒಂದು ಗ್ಯಾರಂಟಿ ಅಲ್ಲಿಗೆ ನೀವು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಇಲ್ಲಿ 3 ಪ್ರಶ್ನೆಗಳು ಬರುತ್ತೆ 3 ಅನ್ನು ಓದ್ಕೊಂಡ್ರೆ ಒಂದು ಪ್ರಶ್ನೆ ಗ್ಯಾರಂಟಿ ಹಣ ಮತ್ತು ಬ್ಯಾಂಕಿಂಗ್ ಅಲ್ಲೂ ಕೂಡ 3 ಪ್ರಶ್ನೆ ಬರುತ್ತೆ 3 ರಲ್ಲಿ ಒಂದು ಗ್ಯಾರಂಟಿ ಸ್ವೀಕೃತಿಗಳು ಇಲ್ಲಿ ಈ ಅಧ್ಯಾಯದಲ್ಲಿ 2 ಪ್ರಶ್ನೆ ಬರುತ್ತೆ ಇಲ್ಲಿ ಒಂದು ಗ್ಯಾರಂಟಿ ಈ ರೀತಿ ಮಾಡಿದಾಗ 3 ಪ್ರಶ್ನೆಗೆ ನೀವು ಈಜಿಯಾಗಿ ಉತ್ತರವನ್ನ ಬರೆಯಬಹುದು ಹಾಗಾದ್ರೆ ಮೊದಲ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ ಇದು ಓದ್ಕೊಳ್ಳೋದು ಬೇಡವಾ ಕೇಳಿದ್ರೆ ಇಲ್ಲ ಓದ್ಕೊಳ್ಳಬೇಕು ಹೇಗೆ ಓದ್ಕೊಳ್ಳಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವ ಪ್ರಶ್ನೆ ಇದೆಯೋ ಅದನ್ನೇ ಓದ್ಕೊಳ್ಳಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಏನಿದೆ ಇದನ್ನು ಓದ್ಕೊಳ್ಳಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಏನಿದೆ ಇದನ್ನು ಓದ್ಕೊಳ್ಳಿ ಟೋಟಲ್ ಆಗಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ 5 ಪ್ರಶ್ನೆಗಳನ್ನು ಓದ್ಕೊಳ್ಳೋದ್ರ ಜೊತೆಗೆ ನಿಮ್ಮ 2023 ರ ವಾರ್ಷಿಕ ಪರೀಕ್ಷೆ ನಿಮ್ಮ ಸೀನಿಯರ್ಸ್ ಗೆ ನಡೆದಿದೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತ 6 ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ನೋಡಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಈ ಅಧ್ಯಾಯದಲ್ಲಿ ನಿಮಗೆ ಈ ವರ್ಷ ಮಾಡೆಲ್ ಪೇಪರ್ ಅಲ್ಲಿ ಯಾವುದು ಕೊಟ್ಟಿದ್ದಾರೆ ಸೀಮಾಂತ ತುಷ್ಟಿಗುಣ ಕೊಟ್ಟಿದ್ದಾರೆ ಇಲ್ಲಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ನೀವು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಮತ್ತೆ ಸೀಮಾಂತ ತುಷ್ಟಿಗುಣ ಎರಡನ್ನ ನೋಡ್ಕೊಳ್ಳಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ನೆಕ್ಸ್ಟ್ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಹಣದ ಕಾರ್ಯಗಳನ್ನು ವಿವರಿಸಿರಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ಚಿನ್ನದ ಪ್ರಮಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ ಇಲ್ಲಿ ಚಿನ್ನದ ಪ್ರಮಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಹಾಗೂ ಏಕಸ್ವಾಮ್ಯ ಉದ್ಯಮ ಘಟಕದ ಅಲ್ಪಾವಧಿ ಸಮತೋಲನವನ್ನು ವೆಚ್ಚದ ಸರಳ ಪ್ರಕರಣ ಸಹಾಯದಿಂದ ವಿವರಿಸಿ ಏನಿದೆ ಇದು ಈ ಸಲಕ್ಕೆ ನಿಮಗೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಇಲ್ಲ ಹಾಗಾಗಿ ನಿಮಗೆ ಇಲ್ಲಿ ರಿಪೀಟೆಡ್ ಕ್ವೆಶ್ಚನ್ಸ್ ಯಾವುದು ಅನ್ನೋದು ಗೊತ್ತಾಗ್ತದೆ ನೋಡ್ಕೊಳ್ಳಬೇಕು ಅದರಲ್ಲೂ ಕೂಡ ಸಮಗ್ರ ಆರ್ಥಿಕತೆ ಅನನ್ಯತೆಗಳು ಹಣದ ಕಾರ್ಯಗಳು ನೆಕ್ಸ್ಟ್ ನಿಮಗೆ ಸ್ವೀಕೃತಿಗಳ ಬಗ್ಗೆ ಪ್ರಶ್ನೆ ಆಗಿರಬಹುದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅದೇ ರೀತಿಯಾಗಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ಸಹಾಯದೊಂದಿಗೆ ವಿವರಿಸಿ ನೆಕ್ಸ್ಟ್ ಇದೆ ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿ ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣ ಇಷ್ಟನ್ನು ನೋಡ್ಕೊಂಡ್ರೆ ಈಜಿಯಾಗಿ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಬಹುದು ಮೊದಲ ಬಹುಮುಖ್ಯ ಪ್ರಶ್ನೆ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಅದರಲ್ಲಿ ನೀವು ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ವೈಯಕ್ತಿಕ ವರಮಾನ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಇದಿಷ್ಟು ಪಾಯಿಂಟ್ ಅನ್ನು ವಿವರಣೆ ಸಹಿತ ಬರೆಯಬೇಕು ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಜಿಡಿಪಿ ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ ಅಂತ ಇದೆ ಜಿಡಿಪಿಯ ವಿತರಣೆ ಇದು ಹೇಗೆ ಏಕರೂಪವಾಗಿದೆ ಅನ್ನೋದನ್ನು ಬರೆಯಬೇಕು ವಿತ್ತೀಯವಲ್ಲದ ವಿನಿಮಯಗಳು ಬಾಹ್ಯತೆಗಳು ಇದು ಎಕ್ಸ್ಪ್ಲನೇಷನ್ ಬರೆಯಬೇಕು ಎಕ್ಸ್ಪ್ಲನೇಷನ್ ನಿಮಗೆ ಇದು ಎರಡು ಪಾಯಿಂಟ್ ಕಲ್ತ್ಕೊಂಡ್ರಾಯ್ತು ಇದು ಈಸಿ ಕಾರಣ 4 ಅಂಕಕ್ಕೆ ಬಾಹ್ಯತೆಗಳು ಅಂದರೆ ಏನು ಅಂತ ಓದ್ಕೊಂಡಿರ್ತಿರಲ್ಲ ಅದನ್ನೇ ಇಲ್ಲಿ ಬರೆಯುವಂಥದ್ದು 6 ಮಾರ್ಕ್ಸ್ ಕೇಳಿದ್ರೆ ಸೊ ಇದೊಂದು ಕ್ವಶನ್ ಇಲ್ಲಿದೆ ನೆಕ್ಸ್ಟ್ ಈ ಒಂದು ಅಧ್ಯಾಯದಲ್ಲಿ ಇನ್ನು 3ನೇ ಕೊನೆಯ ಪ್ರಶ್ನೆ ಜಿಡಿಪಿ ಅನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ಒಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ ಸೊ ಮ್ಯಾಕ್ಸಿಮಮ್ ಕ್ವೆಶ್ಚನ್ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು ಕೇಳಿರೋದ್ರಿಂದ 6 ಪಾಯಿಂಟ್ ಅನ್ನು ಹೇಳಿದ್ದೀನಿ ವಿವರಣೆ ಸಹಿತ ಬರೀಬೇಕು ಯಾಕೆ ಇದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಧ್ಯಾಯವನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಸೀಮಾಂತ ತುಷ್ಟಿಗುಣ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನ ಓದ್ಕೊಂಡೋಗಿರ್ತೀರಿ ಸೊ ಅದನ್ನು ಓದ್ಕೊಂಡ್ರೆ ನಿಮಗೆ ಇಲ್ಲಿ ಸಮಗ್ರ ಆರ್ಥಿಕತೆ ಅನನ್ಯತೆ ಒಂದು ಓದ್ಕೊಂಡ್ರೆ ಸಾಕಾಗುತ್ತೆ
ನೆಕ್ಸ್ಟ್ ನಿಮಗೆ ಹಣ ಮತ್ತು ಬ್ಯಾಂಕಿಂಗ್ ಏನಿದೆ ಈ ಅಧ್ಯಾಯದಲ್ಲಿ ನಾನು 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಪಾರ್ಟ್ 1 ನಿಂದ ಪಾರ್ಟ್ 8 ವರೆಗೂ ಕೂಡ ಪ್ರತಿಯೊಂದು ಅಧ್ಯಾಯದ್ದು ಅಂದ್ರೆ 4 ಅಂಕ ಯಾವ ಯಾವ ಅಧ್ಯಾಯದಲ್ಲಿ ಬರುತ್ತೆ ಅದನ್ನು ಕೊಟ್ಟಿದ್ದೀನಿ ಸೋ ಅದರಲ್ಲಿ ನಾನು ಈ ಒಂದು ಹಣ ಮತ್ತು ಬ್ಯಾಂಕಿಂಗ್ ಅನ್ನು ಡೀಟೇಲ್ ಆಗಿ ಕೊಟ್ಟಿರುವಂತದ್ದು ಕಾರಣ 6 ಅಂಕ ಕೂಡ ಈ ಚಾಪ್ಟರ್ ಅಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಆ ವಿಡಿಯೋನ ನೀವು ವಾಚ್ ಮಾಡಬೇಕು ಟೈಮ್ ಇತ್ತು ಅಂತ ಹೇಳಿದ್ರೆ ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ವಿನಿಮಯ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ವಸ್ತುವನ್ನು ಹಣ ಎಂದು ಕರೆಯುತ್ತೇವೆ ಹಣ ನಿರ್ವಹಿಸುವ ಕಾರ್ಯಗಳು ಪ್ರಾಥಮಿಕ ಕಾರ್ಯಗಳು ಅದರಲ್ಲಿ ವಿನಿಮಯ ಮಾಧ್ಯಮ ಮೌಲ್ಯಮಾಪನ ಸಾಧನ ಮಾಧ್ಯಮಿಕ ಕಾರ್ಯಗಳು ಮೌಲ್ಯ ಸಂಗ್ರಹಣೆಯ ಸಾಧನ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ ಮೌಲ್ಯ ವರ್ಗಾವಣೆಯ ಸಾಧನ ಈ ಅಧ್ಯಾಯದಲ್ಲಿ ಇನ್ನು ಉಳಿದ ಎರಡು ಪ್ರಶ್ನೆಗಳು ಇದೆ ಆಗಿರುತ್ತೆ ಸೋ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಚಿನಿವರಲಾಲನ ಕಥೆಯನ್ನು ಬರೆಯಿರಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ವಿವರಿಸಿ ಸಮ್ ಟೈಮ್ ಇದು ಕೇಳಿದ್ದಾರೆ ಕೆಲವೊಂದು ಕಡೆ ಕಥೆ ಹಾಗಾಗಿ ಬಟ್ ತುಂಬಾ ಇಂಪಾರ್ಟೆಂಟ್ ಹಣದ ಕಾರ್ಯಗಳೇ ಆಗಿರುತ್ತೆ ಕರೆಕ್ಟ್ ಆಗಿ ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಪ್ರಾಥಮಿಕ ಕಾರ್ಯಗಳು ಮಾಧ್ಯಮಿಕ ಕಾರ್ಯಗಳು ನೆಕ್ಸ್ಟ್ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಅಧ್ಯಾಯದಲ್ಲಿ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಸ್ವೀಕೃತಿಗಳು ದೇಶದ ಆದಾಯದ ಪ್ರಮುಖ ಮೂಲಗಳಾಗಿವೆ ದೇಶದ ಅಭಿವೃದ್ಧಿಯು ಸ್ವೀಕೃತಿಯ ಪ್ರಮಾಣದ ಮೇಲೆ ನಿಂತಿರುತ್ತದೆ ಮುಂಗಡ ಪತ್ರದ ಸ್ವೀಕೃತಿಗಳಲ್ಲಿ ಎರಡು ವಿಧಗಳಿವೆ ಒಂದು ಕಂದಾಯ ಸ್ವೀಕೃತಿ ಇನ್ನೊಂದು ಬಂಡವಾಳ ಸ್ವೀಕೃತಿ ಕಂದಾಯ ಸ್ವೀಕೃತಿ ಅಂತ ಹೇಳಿದ್ರೆ ಸರ್ಕಾರವು ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ ಗಳಿಸುವ ಆದಾಯವನ್ನು ಕಂದಾಯ ಆದಾಯ ಅಥವಾ ಕಂದಾಯ ಸ್ವೀಕೃತಿ ಎಂದು ಕರೆಯುತ್ತೇವೆ ಕಂದಾಯ ಆದಾಯದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಒಂದು ತೆರಿಗೆ ಆದಾಯ ಇನ್ನೊಂದು ತೆರಿಗೆಯೇತರ ಆದಾಯ ತೆರಿಗೆ ಆದಾಯ ಅಂತ ಹೇಳಿದ್ರೆ ಯಾವ ರೀತಿಯ ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ ಜನರು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುವಂತಹ ವಂತಿಗೆಯನ್ನು ನಾವು ತೆರಿಗೆ ಆದಾಯ ಅಂತ ಕರಿತೀವಿ ತೆರಿಗೆ ಆದಾಯದಲ್ಲಿ ಎರಡು ವಿಧ ಬರುತ್ತೆ ತೆರಿಗೆ ಆದಾಯದಲ್ಲಿ ಎರಡು ವಿಧ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಪ್ರತ್ಯಕ್ಷ ತೆರಿಗೆಯಲ್ಲಿ ಮತ್ತೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಉಡುಗೊರೆ ತೆರಿಗೆ ಅಂತ ಇದೆ ಪರೋಕ್ಷ ತೆರಿಗೆಯಲ್ಲಿ ಅಬಕಾರಿ ತೆರಿಗೆ ಸೇವಾ ತೆರಿಗೆ ಸೀಮಾ ಸುಂಕ ನೆಕ್ಸ್ಟ್ ತೆರಿಗೆ ಏತರ ಆದಾಯ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳ ಲಾಭಗಳು ದಂಡ ಮತ್ತು ಜುಲ್ಮಾನಗಳು ವಿದೇಶಗಳ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳ ಅನುದಾನಗಳು ಎರಡನೇದು ಮೇನ್ ಆಗಿ ಬಂಡವಾಳ ಸ್ವೀಕೃತಿ ಫಸ್ಟ್ ಕಂದಾಯ ಸ್ವೀಕೃತಿ ಎರಡನೇದು ಬಂಡವಾಳ ಸ್ವೀಕೃತಿ ಹೊಣೆಗಾರಿಕೆಗಳನ್ನು ಸೃಷ್ಟಿಸುವಂತಹ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲಾ ಸ್ವೀಕೃತಿಗಳನ್ನು ಬಂಡವಾಳ ಸ್ವೀಕೃತಿಗಳು ಎಂದು ಕರೆಯುತ್ತೇವೆ ಪ್ರಮುಖವಾಗಿ ಎರಡು ಮೂಲಗಳು ಒಂದು ಮಾರುಕಟ್ಟೆ ಸಾಲಗಳು ಎರಡನೇದು ಆಸ್ತಿಗಳ ಮಾರಾಟ ಈ ಅಧ್ಯಾಯದಲ್ಲಿ ನಿಮಗೆ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳ್ತಾರೆ ಸ್ವೀಕೃತಿ ಅಂತ ಹೇಳಿದ್ರೆ ಆದಾಯ ಆದಾಯಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳ್ಬೋದು ಆದಾಯ ಕೇಳಿದ್ರ ಮೇಲೆ ಸ್ವೀಕೃತಿ ಕೇಳಿದ್ರ ಮೇಲೆ ವೆಚ್ಚದ ಬಗ್ಗೆನೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ ಸೊ ಈ ಅಧ್ಯಾಯದಲ್ಲಿ ಎರಡೇ ಬಹುಮುಖ್ಯ ಪ್ರಶ್ನೆ ಹಾಗಾಗಿ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳಿದ್ರೆ ಏನ್ ಬರೀಬೇಕು ಅನ್ನೋದನ್ನ ಇಲ್ಲಿ ಮೇನ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳಬಹುದು ಅಥವಾ ಸಾರ್ವಜನಿಕ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳಬಹುದು ಸರ್ಕಾರದ ವೆಚ್ಚವನ್ನು ಮುಖ್ಯವಾಗಿ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಕಂದಾಯ ವೆಚ್ಚ ಎರಡನೇದು ಬಂಡವಾಳ ವೆಚ್ಚ ಕಂದಾಯ ವೆಚ್ಚ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಉಳಿದ ಉದ್ದೇಶಗಳಿಗೆ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಎಂದು ಕರೆಯುತ್ತೇವೆ ಕಂದಾಯ ವೆಚ್ಚದ ವಿಧಗಳು ಯೋಜನಾ ಕಂದಾಯ ವೆಚ್ಚ ಯೋಜನೇತರ ಕಂದಾಯ ವೆಚ್ಚ ಯೋಜನಾ ಕಂದಾಯ ವೆಚ್ಚ ಯೋಜನೇತರ ಕಂದಾಯ ವೆಚ್ಚ ಯೋಜನಾ ಕಂದಾಯ ವೆಚ್ಚ ಅಂತ ಹೇಳಿದ್ರೆ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಮುಂತಾದ ಅಭಿವೃದ್ಧಿ ಚಟುವಟಿಕೆಗಳ ಮೇಲೆ ಮಾಡುವ ವೆಚ್ಚಗಳನ್ನು ನಾವು ಯೋಜನಾ ಕಂದಾಯ ವೆಚ್ಚ ಅಂತ ಹೇಳ್ಕೊಂಡು ಕರಿತೀವಿ ಯೋಜನೇತರ ಕಂದಾಯ ವೆಚ್ಚ ಅಂತ ಹೇಳಿದ್ರೆ ಅಭಿವೃದ್ಧಿ ಚಟುವಟಿಕೆಗಳನ್ನು ಹೊರತುಪಡಿಸಿ ಇತರೆ ಬಾಬ್ತುಗಳಾದ ಆಡಳಿತ ರಕ್ಷಣೆ ಬಡ್ಡಿ ಪಾವತಿ ಸಹಾಯಧನ ಅನುದಾನ ಮುಂತಾದವುಗಳ ಮೇಲೆ ಮಾಡಲಾಗುವ ವೆಚ್ಚವನ್ನು ಏನಂತ ಕರಿತೀವಿ ಯೋಜನೇತರ ಕಂದಾಯ ವೆಚ್ಚ ಅಂತ ಕರಿತೀವಿ ಯೋಜನಾ ಕಂದಾಯ ವೆಚ್ಚದಲ್ಲಿ ಆರ್ಥಿಕ ಯೋಜನೆಗಳು ಆರ್ಥಿಕ ಮತ್ತು ಸಾಮಾಜಿಕ ಸೇವೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನುದಾನ ಅಂತ ಬರುತ್ತೆ ಯೋಜನೇತರ ಕಂದಾಯ ವೆಚ್ಚದಲ್ಲಿ ಬಡ್ಡಿ ಪಾವತಿ ರಕ್ಷಣಾ ಸೇವೆಗಳು ಸಹಾಯಧನ ವೇತನ ಮತ್ತು ಪಿಂಚಣಿ ಕಾನೂನು ಮತ್ತು ಶಾಂತಿ ಪಾಲನೆ ಸೊ ನಿಮಗೆ ಇಲ್ಲಿ ವೆಚ್ಚದ ವರ್ಗೀಕರಣದಲ್ಲಿ ಮೊದಲನೇದು ಮೇನ್ ಆಗಿ ಕಂದಾಯ ವೆಚ್ಚ ಅದೇ ರೀತಿಯಾಗಿ ಎರಡನೆಯ ಬಹುಮುಖ್ಯ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಬಂಡವಾಳ ವೆಚ್ಚ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳನ್ನು ಸೃಷ್ಟಿಸುವಂತಹ ಸರ್ಕಾರದ ವೆಚ್ಚಗಳನ್ನು ಬಂಡವಾಳ ವೆಚ್ಚ ಎಂದು ಕರೆಯುತ್ತೇವೆ ಇದರಲ್ಲೂ ಕೂಡ ಎರಡು ರೀತಿಯ ವೆಚ್ಚಗಳು ಬರುತ್ತೆ ಯೋಜನಾ ಬಂಡವಾಳ ವೆಚ್ಚ ಯೋಜನೇತರ ಬಂಡವಾಳ ವೆಚ್ಚ ಯೋಜನಾ ಬಂಡವಾಳ ವೆಚ್ಚ ಯೋಜನೇತರ ಬಂಡವಾಳ ವೆಚ್ಚ ನೆಕ್ಸ್ಟ್ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಏನಿದೆ ಇದು ಕೂಡ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇದು ಈಸಿ ಆಗುತ್ತೆ ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ನ ಬರೆಯುವಾಗ ನೀವು ಈ ನಿಯಮದ ಪ್ರಕಾರ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ಅನ್ನೋದನ್ನು ಬರೀಬೇಕು ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಲ್ಲಿ
ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಕೋಷ್ಟಕ ಇದೆ, ನಿಮಗೆ ಗೊತ್ತಿದೆ. ಅನುಭೋಗಿಸಿದ ಕಿತ್ತಲೆ ಹಣ್ಣುಗಳ ಸಂಖ್ಯೆ ಆಗಿರ್ಬೋದು, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಅಂತ ಬರ್ಕೊಂಡು ಯಾವ ರೀತಿಯಾಗಿ ಒಟ್ಟು ತುಷ್ಟಿಗುಣ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಸೀಮಾಂತ ತುಷ್ಟಿಗುಣ ಏನಾಗ್ತಾ ಹೋಗುತ್ತೆ ಇಳಿಮುಖವಾಗ್ತಾ ಹೋಗೋದನ್ನು ನೀವೇನು ಮಾಡಬೇಕು, ಒಂದು ಕೋಷ್ಟಕದ ಸಹಾಯದಿಂದ ಬರಿಬೇಕು. ಈ ಅಧ್ಯಾಯದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ನಿಮ್ಮ ಯಾವುದು 2023 ಆನ್ಯುವಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಒಂದು ಪ್ರಶ್ನೆಯನ್ನು ಹೇಳಿದೆ ನಾನು. ಯಾವುದು? ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿದೆ. ನೀವೇನು ಮಾಡಬೇಕು, ಔದಾಸೀನ್ಯ ವಕ್ರರೇಖೆ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಫಸ್ಟ್ ಬರ್ಕೊಳ್ಬೇಕು. ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಏನು? ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವಂತಹ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಈ ಔದಾಸೀನ್ಯ ವಕ್ರರೇಖೆಯನ್ನ ನೀವು ರೇಖಾಚಿತ್ರದೊಂದಿಗೆ ಮತ್ತೆ ಲಕ್ಷಣದೊಂದಿಗೆ ವಿವರಣೆ ಕೊಡುವಾಗ ಮೇನ್ ಆಗಿ ಮೂರು ಪಾಯಿಂಟ್ ಅನ್ನ ಕವರ್ ಮಾಡಬೇಕು. ಯಾವುದು? ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಮೊದಲ ಪಾಯಿಂಟು, ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಎರಡನೇ ಲಕ್ಷಣ, ಎತ್ತರದ ಔದಾಸೀನ್ಯ ರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಮೂರನೇ ಲಕ್ಷಣ, ಎರಡು ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಎರಡು ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳಬೇಕು. ಈ ಮೂರು ಪಾಯಿಂಟನ್ನು ನೀವು ವಿವರಣೆ ಸಹಿತ ಬರೀಬೇಕಾಗತ್ತೆ. ಮೂರಕ್ಕೂ ಒಂದು ಚಿಕ್ಕದಾಗಿ ಒಂದೊಂದು ರೇಖಾಚಿತ್ರವನ್ನು ಬರೆದು ವಿವರಣೆ ಕೊಡುವಂಥದ್ದು ಇರುತ್ತೆ. ಸೊ ನನಗೆ ಉತ್ತರವನ್ನು ಕೊಡಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ಮೇನ್ ಪಾಯಿಂಟ್ ಏನಿದೆ ಅಷ್ಟನ್ನು ನಾನು ಹೇಳಿದ್ದೀನಿ. ಇಲ್ಲಿ ಎರಡು ಕಡೆಯೂ ಕೂಡ ಮಾರುಕಟ್ಟೆ ಪೂರೈಕೆ ರೇಖೆ ಇದೆ. ಸೊ ಇದು ಇಂಪಾರ್ಟೆಂಟು, ಈ ಸಲ ಎಕ್ಸಾಮಿಗೂ ಕೂಡ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ, ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟು, ವಿಭಾಗ ಇಯಲ್ಲಿ ಕೇಳುವಂಥ ಪ್ರಶ್ನೆಗಳು ಆಲ್ಮೋಸ್ಟ್ ನಾನು ತುಂಬ ಸಲ ಹಾಕ್ಬಿಟ್ಟಿದ್ದೀನಿ. ಯಾವ ಪ್ರಶ್ನೆಗಳು ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಬರುತ್ತೆ ಅನ್ನೋದು, ಸೊ ಪ್ರತಿ ಸಲ ಅದನ್ನು ಹಾಕಬೇಕು ಅನ್ನೋದೇನಿಲ್ಲ. ಯಾಕಂತ ಹೇಳಿದ್ರೆ ನೀವು ಆಲ್ರೆಡಿ ಕಲ್ತ್ಕೊಂಡಿರ್ತೀರಿ ಅನ್ನೋಂಥ ಭಾವಿಸಿದ್ದೀನಿ ನಾನು. ಸೊ ಈಸಿ ಆಗಿರುತ್ತೆ ನಿಮಗೆ. ಯಾವುದು? ಕಾರ್ಯಭಾರ ಆಧಾರಿತ ಪ್ರಶ್ನೆ. ಗೊತ್ತೇ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇಫ್ ಪಾಸಿಬಲ್ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.